ಪ್ರಶಾಂತ್ ಮಾಡಾಳ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ಆಯಿತು। ಹಾಗಾದ್ರೆ ಈ ಪ್ರತಿ ಬಾರಿ ದಾಳಿ ಆದಾಗ ಲೋಕಾಯುಕ್ತ ಅಧಿಕಾರಿಗಳು ಹೇಗೆ ಭ್ರಷ್ಟರನ್ನ ಕೆಡವುತ್ತಾರೆ, ಲಂಚೋತ್ಸವ ಹೇಗೆ ಬಯಲಾಗುತ್ತೆ, ಬಗೆದಷ್ಟು ಬಯಲಾಗ್ತಿದೆ ಭ್ರಷ್ಟಾಚಾರ ಪುರಾಣ। ಪ್ರಶಾಂತ್ ಮಾಡಾಳ್ ಡೈರಿಯಲ್ಲಿ ಸ್ಫೋಟಕ ಮಾಹಿತಿ ಇದೆಯಾ? ಹಾಗಾದ್ರೆ 40 ಪುಟಗಳ ನಿಗೂಢ ಡೈರಿಯಲ್ಲಿ ಪ್ರಭಾವಿ ನಾಯಕನ ಹೆಸರಿದೆಯಾ? ಡೈರಿಯಲ್ಲಿರುವ ಹೆಸರು ರಿವೀಲ್ ಆದ್ರೆ ಆ ನಾಯಕನ ಬುಡಕ್ಕೆ ಕುತ್ತು ಬರುತ್ತಾ? ಹಾಗಾದ್ರೆ ಆ ನಾಯಕ ಯಾರು? ಹಣಕ್ಕೆ ಬೇಡಿಕೆ ಇಟ್ಟಿರುವ ಬಗ್ಗೆ ಆ ಡೈರಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತಾ? ಹಲವು ಪ್ರಶ್ನೆಗಳಿದ್ದಾವೆ ಡೈರಿ ಮೇಲೆ ಕಣ್ಣಿಟ್ಟಿರುವಂತಹ ಲೋಕಾಯುಕ್ತ ಅಧಿಕಾರಿಗಳಿಗೆ। ಹಾಗಾದ್ರೆ ಸಿಕ್ಕಿದ್ದೇನು? ಪ್ರಶಾಂತ್ ಮಾಡಾಳ್ ವಶಕ್ಕೆ ಪಡೆದು ಡೈರಿ ವಿಚಾರ ಬಾಯಿ ಬಿಡಿಸ್ತಾರ ಆಫೀಸರ್ಸ್ಗಳು? ಅಧಿಕಾರಿಗಳ ಮುಂದೆ ಆ ಪ್ರಭಾವಿ ನಾಯಕರ ಹೆಸರು ಪ್ರಶಾಂತ್ ಬಾಯಿ ಬಿಡ್ತಾನ? ಈ ಭ್ರಷ್ಟ ಬಾಯಿ ಬಿಡ್ತಾನ? ಪ್ರಶಾಂತ್ ಮಾಡಾಳ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸ್ತು, ಬಗೆದಷ್ಟು ಕೂಡ ಈ ಭ್ರಷ್ಟಾಚಾರದ ಪುರಾಣ ಬಯಲಾಗ್ತಿದೆ। ಹಲವು ಹಲವು ಸೀಕ್ರೆಟ್ಗಳಿದ್ದಾವೆ। ಯಾರೋ IPS ಅಧಿಕಾರಿಗಳ ಹೆಸರಿದೆ, ಆದ್ರೆ ಈ ಡೈರಿಲಿ ಆ ನಾಯಕನ ಹೆಸರಿದೆಯಾ? 40 ಪುಟ ಇರುವಂತಹ ನಿಗೂಢ ಡೈರಿಯಲ್ಲಿ ಪ್ರಭಾವಿ ನಾಯಕನ ಹೆಸರಿದೆಯಾ? ಯಾರು ಆ ನಾಯಕ? ಅಷ್ಟೇ ಅಲ್ಲ, ಪ್ರಶಾಂತ್ ಮಾಡಾಳ್ ಮನೆ ಮೇಲೆ ಲೋಕಾಯುಕ್ತ ಏನ್ ದಾಳಿ ನಡೆಸ್ತು, ಹೇಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಶಾಂತ್ನನ್ನ ಟ್ರ್ಯಾಪ್ ಮಾಡಿದ್ರು? ಬಹಳ ರೋಚಕವಾಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ। MLA ಪುತ್ರ ಲೋಕ ಅಧಿಕಾರಿಗಳ ಬಲೆಗೆ ಬಿದ್ದಿದೆ, ಸಿಕ್ಕಾಪಟ್ಟೆ ರೋಚಕವಾಗಿದೆ। MLA ಪುತ್ರ ಲೋಕ ಅಧಿಕಾರಿಗಳ ಬಲೆಗೆ ಬಿದ್ದನಲ್ಲ, ಅದೊಂಥರ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ। ಹೇಗೆ ಅಧಿಕಾರಿಗಳು ಕೆಡುತ್ತಾರೆ, ಪ್ರಶಾಂತ್ ಲಂಚೋತ್ಸವ ಬಯಲು ಮಾಡಿದ್ದು ಹೇಗೆ ಗೊತ್ತಾ? ಹಾಗಾದ್ರೆ ಟ್ರ್ಯಾಪ್ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಲಿಕ್ವಿಡ್ ಅನ್ನ ಬಳಸ್ತಾರೆ, ಯಾವ ಲಿಕ್ವಿಡ್ ಅದು? ಪವರ್ ಟಿವಿಯಲ್ಲಿ ಆಪರೇಷನ್ ಪ್ರಶಾಂತ್ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ। ಪ್ಯಾಂಪ್ತಲೇನ್ ಲಿಕ್ವಿಡ್ ಮೂಲಕ ಭ್ರಷ್ಟರನ್ನ ಅಧಿಕಾರಿಗಳು ಬಲೆಗೆ ಬಳಸ್ತಾರೆ, ಈ ಲಿಕ್ವಿಡ್ ನಿಂದ ಭ್ರಷ್ಟರನ್ನ ಸುಲಭವಾಗಿ ಬಂಧಿಸಬಹುದು ಅಧಿಕಾರಿಗಳು। ಹಾಗಾದ್ರೆ ಪ್ಯಾಂಪ್ತಲೇನ್ ಲಿಕ್ವಿಡ್ ಬಳಸೋದು ಹೇಗೆ? ಮೊದಲು ಒಂದು ಬೌಲ್ನಲ್ಲಿ ಆ ಲಿಕ್ವಿಡ್ ಅನ್ನ ಹಾಕ್ತಾರೆ, ಆರೋಪಿ ಕೈಗೆ ಆ ಕೆಮಿಕಲ್ ಅನ್ನ ಹಚ್ಚಿದಾಗ ಅದು ಪಿಂಕ್ ಬಣ್ಣಕ್ಕೆ ತಿರುಗುತ್ತೆ, ಆ ಮೂಲಕ ಭ್ರಷ್ಟ ಅಧಿಕಾರಿಯನ್ನ ಸುಲಭವಾಗಿ ಸೆರೆ ಹಿಡಿಬಹುದು। ಅಂದ್ರೆ ಪಿಂಕ್ ಬಣ್ಣಕ್ಕೆ ತಿರುಗಿದ ತಕ್ಷಣ ಹೆಂಗ್ ಹಿಡಿದು ಬಿಡ್ತಾರೆ ಅಂತ ನೀವು ಕೇಳಬಹುದು, ಅಂದ್ರೆ ನೋಟ್ ಮುಟ್ಟಿದ್ದಾರಾ ಇಲ್ವಾ, ಆ ನೋಟ್ ತೆಗೆದುಕೊಳ್ತಾರಾ ಇಲ್ವಾ, ಮುಟ್ಟಿದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ। ಎಸ್, ಈ ಎರಡೂ ವಿಚಾರಗಳಿಗೆ ಅಂದ್ರೆ ಡೈರಿ ಹಾಗೆ ಕೆಮಿಕಲ್ ಲಿಕ್ವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರೆಸ್ಪಾಂಡೆಂಟ್ ಅಶ್ವಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ। ಅಶ್ವಥ್, ಈಗ ಆಲ್ರೆಡಿ ರಾಜ್ಯದಲ್ಲಿ ಹಲವಾರು ನಾವು ಈ ರೀತಿ ಲೋಕಾಯುಕ್ತ ಪ್ರಕರಣಗಳನ್ನ ನೋಡಿದ್ರು ಕೂಡ, ಇಂತಹ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಬ್ಬ MLA ಪುತ್ರನನ್ನ ಲೋಕಾಯುಕ್ತ ಅಧಿಕಾರಿಗಳು ಬಲೆಗೆ ಬೀಳಿಸಿದ್ದಾರೆ, ಜೊತೆಗೆ ಕೋಟಿ 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 ಹಣದ ಕಂತೆಯನ್ನ ನಾವು ನೋಡಬಹುದು। ಒಂದು ಆ ಡೈರಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಡೈರಿ, ಆ ಡೈರಿಲಿ ಒಬ್ಬ ಪ್ರಭಾವಿ ನಾಯಕನ ಹೆಸರಿದೆ ಅನ್ನುವಂಥದ್ದು। ಸೊ ಡೈರಿ ವಿಚಾರವಾಗಿ ಏನು ಹೇಳ್ತೀರಿ ಮೊದಲು, ಆಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಆ ಕೆಮಿಕಲ್ ಲಿಕ್ವಿಡ್ ಅನ್ನ ಬಳಸಿ ಭ್ರಷ್ಟರನ್ನ ಬಲೆಗೆ ಬೀಳಿಸುವಂಥ ವಿಚಾರ, ಪ್ಲೀಸ್ ಗೋ ಹೆಡ್। ಖಂಡಿತ ಸಿಂಧೂರ, ನಿನ್ನೆ ಸಂಜೆ ಸುಮಾರು 6:30ರ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪ್ರಶಾಂತ್ ಮಾಡಾಳ್ ಅಂತೇಳಿ ಆತನ ಮೇಲೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ। ದಾಳಿ ವೇಳೆ ಸುಮಾರು ಈಗಾಗಲೇ ಏನು 8,12,00,000 ಹಣವನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಂಡಿರುವಂಥದ್ದು, ಜೊತೆಗೆ ಅವರ ಮನೆಯಲ್ಲಿ ಸಿಕ್ಕಂತಹ ಒಂದಷ್ಟು ದಾಖಲೆಗಳನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಂಡಿದ್ರು। ಆದರೆ ಇಲ್ಲಿ ಪ್ರಮುಖವಾಗಿ ಪ್ರಶಾಂತ್ ಮನೆಯಲ್ಲಿ ಒಂದು ಡೈರಿ ಸಿಗುತ್ತೆ, ಆ ಒಂದು ಡೈರಿ ಈಗ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು। ಯಾಕೆಂತಂದರೆ ಆ ಒಂದು ಡೈರಿಯಲ್ಲಿ ಏನು ಪ್ರಶಾಂತ್ ವ್ಯವಹಾರ ಏನಿತ್ತೋ ಆ ಕಂಪ್ಲೀಟ್ ವ್ಯವಹಾರ ಆ ಡೈರಿಯಲ್ಲಿತ್ತು, ಅದರಲ್ಲೂ ಪ್ರಮುಖವಾಗಿ ಪ್ರಭಾವಿ ನಾಯಕರ ಹೆಸರು ಕೂಡ ಆ ಡೈರಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು। ಸೊ ಹಾಗಾಗಿ ಅಲ್ಲಿ ಕೇವಲ ರಾಜಕಾರಣಿಗಳು ಮಾತ್ರ ಆ ಡೈರಿಯಲ್ಲಿ ಹೆಸರಿಲ್ಲ, IPS ಅಧಿಕಾರಿಗಳು, IAS ಅಧಿಕಾರಿಗಳು, ಅಂದ್ರೆ ಪ್ರಶಾಂತ್ ಬಳಿ ಯಾರ್ಯಾರು ವ್ಯವಹಾರ ಮಾಡಿದ್ರೋ ಅವರ ಎಲ್ಲರ ಹೆಸರು ಕೂಡ ಆ ಒಂದು ಡೈರಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು। ಸೊ ಹಾಗಾಗಿ ಆ ಒಂದು ಡೈರಿ ಈಗ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿರುವಂಥದ್ದು, ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ಡೈರಿಯನ್ನು ಈಗ ತೆಗೆದುಕೊಂಡಿದ್ದಾರೆ। ಇಂಥವ್ರಿಗೆ ನಾವು ಹಣ ಕೊಡ್ತಿದೀವಿ ಅಂತನೋ, ಇಂಥವ್ರು ಕೆಲಸ ಮಾಡಿದೀವಿ ಅಂತನೋ, ಅಥವಾ ಕೆಲಸ ಮಾಡಿರೋದಕ್ಕೆ ಇಂಥವ್ರು ಇಷ್ಟು ಹಣ ಕೊಡಬೇಕು ಅಂತ ಮೆನ್ಷನ್ ಆಗಿದೆಯೋ ಹೇಗೆ? ಸಿಂಧೂರ, ಆ ಒಂದು ಡೈರಿಯಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಎಷ್ಟೆಷ್ಟು ಹಣವನ್ನು ಕೊಟ್ಟಿದ್ದೀವಿ, ಮತ್ತೆ ಯಾವ ಕಾರಣಕ್ಕೋಸ್ಕರ ಹಣವನ್ನು ಕೊಟ್ಟಿದ್ದೀವಿ, ಮತ್ತೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಸೊ ಆ ಎಲ್ಲ ವಿಚಾರಗಳು ಕೂಡ ಆ ಒಂದು ಡೈರಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು। ಸೊ ಹಾಗಾಗಿ ಆ ಒಂದು ಡೈರಿ ಈಗ ಬಹಳ ಪ್ರಮುಖ ಪಡೆದಿರುವಂತದ್ದು ಯಾಕೆಂತಂದ್ರೆ ಈಗ ರಾಜಕಾರಣಿಗಳ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಡೈರಿಗಳು ಹೇಗೆ ಪತ್ತೆ ಆಗ್ತವೋ ಆ ಡೈರಿಗಳೇ ಬಹಳಷ್ಟು ರೋಚಕ ಅಂಶಗಳನ್ನು ಬಯಲಿಗೆಳೆಯುತ್ತವೆ ಸೋ ಹಾಗಾಗಿ ಈಗ ರೈಟ್ ಅಶ್ವಥ್ ಈಗ ಕೆಮಿಕಲ್ ಬಗ್ಗೆ ಮಾತಾಡೋಣ ಲಿಕ್ವಿಡ್ ಯಾಕೆಂದ್ರೆ ಬಹಳ ಜನ ಗೊತ್ತಿರಲ್ಲ ಹೆಂಗೆ ಲೋಕಾಯುಕ್ತ ದಾಳಿ ನಡೆಯುತ್ತೆ ಹೆಂಗೆ ಗೊತ್ತಾಗುತ್ತೆ ಇವರು ಭ್ರಷ್ಟರು ಅಂತ ಅಧಿಕಾರಿಗಳಿಗೆ ಅನ್ನೋದು ಸಹಜವಾಗಿ ನಮಗೆ ಮತ್ತೆ ಸಾರ್ವಜನಿಕ ನಮಗಳಿಗೆ ಗೊತ್ತಿರಲ್ಲ ಸೋ ಈಗ ಈ ಲಿಕ್ವಿಡ್ ಬಗ್ಗೆ ಮಾತಾಡೋಣ ಖಂಡಿತ ಸಿಂಧೂರ ಅಂದ್ರೆ ಯಾವುದೇ ಒಬ್ಬ ಭ್ರಷ್ಟ ಅಧಿಕಾರಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳಾಗಿರಬಹುದು ಅಥವಾ ಎಸಿಬಿ ಅಧಿಕಾರಿಗಳಾಗಿರಬಹುದು ಅವರನ್ನ ಟ್ರ್ಯಾಪ್ ಮಾಡಬೇಕಾದ್ರೆ ಒಂದಷ್ಟು ವಿಧಾನವನ್ನ ಅವರು ಕೂಡ ಅನುಸರಿಸುತ್ತಾರೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಈಜಿಯಾಗಿ ಟ್ರ್ಯಾಪ್ ಆಗಲ್ಲ ಸೋ ಹಾಗಾಗಿ ಆ ವ್ಯಕ್ತಿಯನ್ನ ಟ್ರ್ಯಾಪ್ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಈಗ ತಿಳಿಸಿಕೊಟ್ಟಿರುವಂತದ್ದು ಅಂದ್ರೆ ಮೊದಲಿಗೆ ಯಾವುದೇ ವ್ಯಕ್ತಿಗಳಾಗಿರಲಿ ಅವರನ್ನ ಟ್ರ್ಯಾಪ್ ಮಾಡಬೇಕಾದ್ರೆ ಒಂದು ಲಿಕ್ವಿಡ್ ಇರುತ್ತೆ ಅದು ಪೆನಪ್ತಲ್ ಏನು ಅಂತ ಹೇಳಿ ಆ ಒಂದು ಲಿಕ್ವಿಡ್ ಅನ್ನ ಏನು ಆ ನೋಟುಗಳ ಮೇಲೆ ಹಾಕ್ತಾರೆ ಆ ನೋಟುಗಳ ಮೇಲೆ ಹಾಕ್ತಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಅಂದ್ರೆ ಯಾರು ಭ್ರಷ್ಟಾಚಾರವನ್ನ ಮಾಡ್ತಿರುವಂತ ವ್ಯಕ್ತಿ ಯಾರೇ ಆಗಿದ್ರು ಕೂಡ ಆ ನೋಟುಗಳನ್ನು ಮುಟ್ಟಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಆ ನೋಟುಗಳ ಮೇಲೆ ಬೀಳ್ತವೆ ಅದಾದ ನಂತರ ಆ ಒಂದು ನೋಟುಗಳ ಮೇಲೆ ಆ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಬಿದ್ದಿರೋದು ಹೇಗೆ ಅಂತ ಹೇಳಿ ಖಚಿತಪಡಿಸಿಕೊಳ್ಳೋದಕ್ಕೆ ಮತ್ತೊಂದು ಲಿಕ್ವಿಡ್ ಇದೆ ಆ ಲಿಕ್ವಿಡ್ ಕೂಡ ಏನು ಸೋಡಿಯಂ ಕಾರ್ಬೋನೇಟ್ ಸೊಲ್ಯೂಷನ್ ಅಂತ ಹೇಳಿ ಆ ಎರಡೂ ಲಿಕ್ವಿಡ್ಗಳನ್ನ ಬಳಸಿ ಆರೋಪಿಗಳನ್ನು ಎಡೆಮುರಿ ಕಟ್ಟುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಆ ಎರಡೂ ಲಿಕ್ವಿಡ್ಗಳನ್ನು ಹಾಕಿದ ನಂತರ ಏನು ಆ ಪಿಂಕ್ ಕಲರ್ಗೆ ಬದಲಾವಣೆ ಆಗುತ್ತೆ ಸೊ ಹಾಗಾಗಿ ಆ ವ್ಯಕ್ತಿ ಲಂಚವನ್ನು ತೆಗೆದುಕೊಂಡಿದ್ದಾನ ಇಲ್ವನ್ನೋದು ಆ ಒಂದು ವಿಧಾನದ ಮೂಲಕ ಲೋಕಾಯುಕ್ತ ಅಧಿಕಾರಿಗಳಾಗಿರ್ಬೋದು ಅಥವಾ ಎಸಿಬಿ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬಿಐ ಅಧಿಕಾರಿಗಳಾಗಿರ್ಬೋದು ಎಲ್ಲ ಅಧಿಕಾರಿಗಳು ಕೂಡ ಭ್ರಷ್ಟ ಅಧಿಕಾರಿಗಳನ್ನು ಟ್ರ್ಯಾಪ್ ಮಾಡುವಂತಹ ಒಂದು ವಿಧಾನ ಈ ರೀತಿಯಾಗಿರುತ್ತೆ ಸೊ ಹಾಗಾಗಿ ಏನು ಪ್ರಶಾಂತ್ ಅವರ ಒಂದು ಕಾರ್ಯಾಚರಣೆ ಆಗಿದ್ದು ಕೂಡ ಇದೇ ರೀತಿಯಾಗಿ ಸೊ ಹಾಗಾಗಿ ಈ ಒಂದು ಕಾರ್ಯಾಚರಣೆ ಮೂಲಕವೇ अधिकारी आतन ट्राप सिंधुरा